ಚಿತೆ ಆರಿಲ್ಲ ನಿಜ, ಆದರೂ ಕೂಡ ಇವತ್ತು ಪೂಜೆ ಮಾಡಬೇಕಾದದ್ದು ಪದ್ಧತಿ. ಕಂಠೀರವ ಸ್ಟುಡಿಯೋ ಬಳಿ ನಟ ದೊಡ್ಡಣ್ಣ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಸಮಯದಲ್ಲೇ ಕುಟುಂಬಸ್ಥರು ಬಂದು ಪೂಜೆ ಸಲ್ಲಿಸ್ತಾರೆ, ನಂತರ ಶ್ರೀರಂಗಪಟ್ಟಣದಲ್ಲಿ ಚಿತಾ ಭಸ್ಮ ವಿಸರ್ಜನೆ ಮಾಡಲಿದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಾವೇರಿ ನದಿ ಜೊತೆ ಅಂಬಿ ನಂಟು ದೊಡ್ಡದು, ಸಕ್ಕರೆ ನಾಡಿನವರು ಅಂಬಿ, ಹಾಗಾಗಿ ಕಾವೇರಿ ನದಿಯಲ್ಲಿ ಅಂಬಿಯವರ ಅಸ್ಥಿ ವಿಸರ್ಜನೆ ಮಾಡಬೇಕು ಅಂತ ಆಲೋಚನೆ ಮಾಡಲಾಗಿದೆ. ಇನ್ನು ಗೋಕರ್ಣ ಕಾಶಿಯಲ್ಲಿಯೂ ಕೂಡ ಅಸ್ಥಿ ವಿಸರ್ಜನೆ ಮಾಡುವ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಎಲ್ಲರೂ ಕೂಡ ಚರ್ಚೆ ಮಾಡಿ ಈ ಬಗ್ಗೆ ನಿರ್ಧಾರ ಮಾಡ್ತೇವೆ ಅಂತ ದೊಡ್ಡಣ್ಣ ತಿಳಿಸಿದ್ದಾರೆ. ಕಲಾವಿದರ ಸಂಘದಲ್ಲಿಯೂ ಕೂಡ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸ್ತೀವಿ. ಕಂಠೀರವ ಸ್ಟುಡಿಯೋ ಬಳಿಯಲ್ಲಿ ಈ ರೀತಿ ದೊಡ್ಡಣ್ಣ ಅವರು ಮಾತನಾಡಿದ್ದಾರೆ. ಅಂದರೆ ಕೆಲವರು ತೀರಿಕೊಂಡಾಗ ಆ ದಿನವೇ ಅಂತ್ಯ ಸಂಸ್ಕಾರ ಮಾಡೋ ಪದ್ಧತಿ ಇರುತ್ತೆ, ಅಥವಾ ಮಾರನೇ ದಿನ ನಂತರ ದಿನಗಳಲ್ಲಿಯೂ ಕೂಡ ಸಂಸ್ಕಾರ ಮಾಡ್ತಾರೆ. ಸಂಸ್ಕಾರ ಆದ ನಂತರದಲ್ಲಿ ಸಹಜವಾಗಿ ಒಂದಿನ ಬಿಟ್ಟ ಮೇಲೆ ಚಿತೆ ಆರಿರುತ್ತೆ. ಆನಂತರದಲ್ಲಿ ಅಸ್ಥಿ ಸಂಗ್ರಹದ ಕಾರ್ಯ ನಡೆಯುತ್ತಲ್ಲಿ ಅಸ್ಥಿ ಸಂಗ್ರಹ ಮಾಡಿ ಚಿತಾ ಭಸ್ಮವನ್ನು ಒಂದು ಮಡಿಕೆಯಲ್ಲಿ ಹಾಕ್ಕೊಂಡು ಕಳಶದಲ್ಲಿ ಹಾಕ್ಕೊಂಡು ಅದನ್ನು ನದಿಯಲ್ಲಿ ವಿಸರ್ಜನೆ ಮಾಡುವ ಒಂದು ಪದ್ಧತಿ ಇದೆ. ಆದರೆ ನಿನ್ನೆ ಸಾಯಂಕಾಲ ಆಗಿರೋ ಕಾರಣಕ್ಕೆ ಈಗಲೂ ಚಿತೆ ಆರಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಈ ಒಂದು ಅಸ್ಥಿ ಸಂಗ್ರಹದ ಕಾರ್ಯ, ಚಿತಾ ಭಸ್ಮ ಸಂಗ್ರಹದ ಕಾರ್ಯ ವಿಳಂಬ ಆಗ್ತಾ ಇರಬಹುದು. ಅದು ಪಶ್ಚಿಮಕ್ಕೆ ಎಲ್ಲಿ ತಿರುಗುತ್ತೋ ಅದು ಮೋಕ್ಷದಾಯಕ ಜಾಗ. ಅದರೊಳಗಾಗ ಕಾವೇರಿಗೂ ನಮ್ಮ ಅಂಬರೀಷ್ಗೂ ಅವಿನಾಭಾವನಂತೂ ಸಕ್ಕರೆ ನಾಡಿನಿಂದ ಬರುತ್ತಿರುವುದು. ಹಂಗಾಗಿ ಅದಕ್ಕೆ ಪಶ್ಚಿಮ ವಾಹಿನಿಗೆ ಅಷ್ಟು ಶಕ್ತಿ ಇದೆ ಗೊತ್ತಾಯ್ತಾ. ಹಂಗಾಗಿ ಅಲ್ಲಿಯೂ ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆಲ್ಲ ಸೇರಿಕೊಂಡು